ಗಾನಯೋಗಿ ಶಿವಯೋಗಿ ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ 77ನೇ ಹಾಗೂ ಪದ್ಮಭೂಷಣ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳ 11ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ರಾಯಚೂರಿನಲ್ಲಿ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದಲ್ಲಿ ರಾಯಚೂರಿನ ಕಲಾವಿದರು ಹಮ್ಮಿಕೊಂಡಿದ್ದರು. ಉಭಯ ಶ್ರೀಗಳ ಭಾವಚಿತ್ರಗಳಿಗೆ ಮಾಲಾರ್ಪಣೆಯೊಂದಿಗೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಹಿರಿಯ ಕಲಾವಿದರಾದ ವೆಂಕಟೇಶ್ ಹಾಲ್ಕೋಟ್, ಪ್ರತಿ ವರ್ಷವೂ ರಾಯಚೂರಿನ ಕೆಲವು ಕಲಾವಿದರು ಗದುಗಿನಲ್ಲಿ ಇದೇ ಸಮಯದಲ್ಲಿ ಜರುಗುವಂತಹ ಜಾತ್ರೆಗೆ ಕಲಾವಿದರು ಹೋಗುತ್ತಿದ್ದರು. ಆದರೆ ಮಹಾಮಾರಿ ಕೊರೋನಾದ ನಿಮಿತ್ತ ಜಾತ್ರೆಯು 2 ವರ್ಷದಿಂದ ರದ್ದಾಗಿರುವ ಪ್ರಯುಕ್ತ ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀ ಕಲ್ಲಯ್ಯ ಅಜ್ಜನವರ ಆದೇಶದ ಮೇರೆಗೆ ಸರ್ವ ಕಲಾವಿದರು ಉಭಯ ಶ್ರೀಗಳ ನಾಮಸ್ಮರಣೆ ಮಾಡಿ ಜಾತ್ರೆಯ ಅಂಗವಾಗಿ ಇಂದು ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಒಬ್ಬ ಕಲಾವಿದ ಗುರುಗಳನ್ನು ಮೀರಿಸುವಂತಹ ಕಲಾವಿದನಾಗಿ ತಾನಾಗಿ ಬೆಳೆದಾಗ ಅದು ಗುರುಗಳಿಗೆ ಭೂಷಣವಾಗುತ್ತದೆ. ಈಗಿನ ಯುವ ಪೀಳಿಗೆ ಸಂಗೀತದತ್ತ ಹವ್ಯಾಸ ತೋರಿಸುತ್ತಿರುವುದನ್ನ ಕಂಡು ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಗಿದೆ. ಗುರುಗಳನ್ನೇ ಮೀರಿಸುವ ಹಾಗೆ ಶಿಷ್ಯ ಬೆಳೆದರೆ ಅದು ಗುರುಗಳಿಗೆ ಭೂಷಣ ಎಂದು ಹೇಳಿದರು. ಸಮಾಜದಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಗಳನ್ನಾಗಿ ಮಾಡಿದ ಒಬ್ಬ ಗುರುಗಳು ಯಾರಾದರೂ ಇದ್ದರೆ ಅದು ತ್ರಿವಿಧ ದಾಸೋಹದ ಮೂಲಕ ಇದ್ದರೆ ಅದು ಪಂಚಾಕ್ಷರಿ ಗವಾಯಿಗಳು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇಲ್ಲಿಂದ ರಾಯಚೂರಿಂದ ಸಾಕಷ್ಟು ರಂಗಭೂಮಿಯ ಕಲಾವಿದರು ಸಂಗೀತಗಾರರು ಅಲ್ಲಿ ಹೋಗಿ ಮೂಲಪೀಠಕ್ಕೆ ಹೋಗಿ ಗದ್ದುಗೆಯ ದರ್ಶನ ಮಾಡಿಕೊಂಡು ತಮ್ಮ ಕೈಲಾದ ಸೇವೆಗಳನ್ನು ಮಾಡ್ತಾಯಿದ್ರು. 2 ವರ್ಷದಿಂದ ಅದಕ್ಕೆ ಅವಕಾಶ ಆಗಿಲ್ಲ. ತಮ್ಮ ಇತಿಮಿತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿ ಗುರುವಂದನವನ್ನು ಸಲ್ಲಿಸಬೇಕು ಅಂಥೇಳಿ ಸಾಮಾಜಿಕ ಜಾಲತಾಣಗಳ ಮೂಲಕ ಅವರು ಆದೇಶ ನೀಡಿದ್ದಾರೆ. ಅದಕ್ಕಾಗಿ ಗುರುವಿನ ಮಿಂಚಿ ಶಿಷ್ಯ ಮುಂದುವರೆದರೆ ಅದು ಗುರುವಿಗೆ ಭೂಷಣ, ತಂದೆಯನ್ನು ಮೀರಿ ಮಗ ಬೆಳೆದರೆ ಅದು ತಂದೆಗೆ ಭೂಷಣ ಅಂತಕ್ಕಂಥ ಮಾತು ಬಲ್ಲವರು ಹೇಳ್ತಾರೆ. ಗುರುಗಳನ್ನು ಮೀರಿ ಬೆಳೆದಂಥವರು ಪಂಡಿತ್ ಪುಟ್ಟರಾಜ ಕವಿಗಳು. ನಂತರ ಜಿಲ್ಲಾ ಕಲಾವಿದರ ಸಂಘದ ಅಧ್ಯಕ್ಷರಾದ ಜೋಸೆಫ್ ಆಶಾಪುರ, ಪಂಡಿತ್ ಪಂಚಾಕ್ಷರಿ ಟ್ರಸ್ಟ್ನ ಅಧ್ಯಕ್ಷರಾದ ಪಂಡಿತ್ ಸೂರೇಶ್ವರ್ ಅಸ್ತಿಕೆಹಾಳ್, ವೆಂಕಟೇಶ್ ಹಾಲ್ಕೋಟ್, ನರಸಿಂಗ್ ಮಲ್ಲಾರಿ, ವಿಜಯಕುಮಾರ್ ದಿನ್ನಿ, ರಾಘವೇಂದ್ರ ಆಶಾಪುರ್, ಸುಧಾಕರ್ ಅಸ್ತಿಕೆಹಾಳ್, ಶ್ರೀಮತಿ ಮಹಾಲಕ್ಷ್ಮಿ, ಶ್ರೀಮತಿ ಶೈಲಜಾ, ಪಿಕ್ಳಿಹಾಳ್ ಅಯ್ಯಪ್ಪ ಸ್ವಾಮಿ ಹಾಗೂ ಹಿರಿಯ ಮತ್ತು ಯುವ ಕಲಾವಿದರು ಸಂಗೀತ ಸೇವೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಗಾನಯೋಗಿ ಸಂಗೀತ ಪಾಠಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ನೂರಾರು ಕಲಾವಿದರು, ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು.